ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಅವರೆಕಾಳನ್ನ ಬಳಸಿ ರುಚಿಕರವಾದಂಥ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಈ ಅವರೆಕಾಳಿನಿಂದ ಮಾಡುವಂಥ ಹಲ್ವಾ ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ಅಷ್ಟೇ, ತುಂಬಾ ಸುಲಭ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲಿಗೆ 1 ಕಪ್ಪಷ್ಟು ಇದಕ್ಕಿರೋಂಥ ಅವರೆಕಾಳು ತೊಗೊಂಡಿದ್ದೀನಿ. ಹಾಗೆ ಈ ಕಾಳು ಬೇಯೋದಕ್ಕೆ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ನೀರು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಈ ಅವರೆಕಾಳು ಚೆನ್ನಾಗಿ ಸಾಫ್ಟಾಗಿ ಬೇಯೋ ತನಕ ಬಿಡೋಣ. ಅಷ್ಟೊತ್ತಿಗೆ ನಾನಿಲ್ಲಿ ಬೆಲ್ಲದ ನೀರನ್ನ ಸಿದ್ಧ ಮಾಡ್ಕೊತಾ ಇದ್ದೀನಿ. ಬೆಲ್ಲಕ್ಕೆ ಇಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅವರೆಕಾಳನ್ನ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನೋ ಅದೇ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಬೆಲ್ಲ ಈ ನೀರಲ್ಲಿ ಸಂಪೂರ್ಣವಾಗಿ ಕರಗಬೇಕು. ಈ ರೀತಿ ಕರಗದ ನಂತರ ಇದನ್ನು ನಾನು ಒಂದು ಜಾಲರದಲ್ಲಿ ಸೋಸ್ಕೊತಾ ಇದ್ದೀನಿ. ಯಾಕಂದರೆ ಬೆಲ್ಲದಲ್ಲಿರುವಂಥ ಕಸಗಳೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಈ ಬೆಲ್ಲನ ಸೋಸ್ಕೊಂಡು ಈ ಬೆಲ್ಲದ ನೀರನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಅವರೆಕಾಳನ್ನ ಬೇಯಕ್ಕೆ ಹಾಕ್ಕೊಂಡಿದ್ದೀನಲ್ಲ, ಆ ಅವರೆಕಾಳನ್ನ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಅವರೆಕಾಳು ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಚೆನ್ನಾಗಿ. ಈಗ ಈ ರೀತಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದ ನಂತರ ಇದನ್ನು ನಾನು ಒಂದು ಸ್ಮ್ಯಾಶರ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಆದರೆ ಅದು ಹಲ್ವಾ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಸಪ್ರೇಟಾಗಿ ಕಾಳಿಗೆ ನೀರು ಹಾಕಿ ಕೂಡ ಬೇಯಿಸ್ಕೋಬೋದು. ಅಥವಾ ತುಂಬ ಬೇಗ ಆಗಬೇಕು ಅನ್ನೋದಾದರೆ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಬಿಟ್ರಂತೂ ಕಾಳು ತುಂಬ ಬೇಗ ಸಾಫ್ಟಾಗಿ ಚೆನ್ನಾಗಿ ಬೆಂದು ಬಿಡುತ್ತೆ. ಹಾಗೆ ತುಂಬಾ ಸುಲಭ ಕೂಡ. ನಾನು ಅವರೆಕಾಳು ತುಂಬ ಸ್ಮ್ಯಾಶ್ ಆಗೋದು ಬೇಡ ಅಂದ್ಬಿಟ್ಟು ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಸುಲಭವಾಗಿ ಬೇಗ ಆಗಬೇಕು ಅನ್ನೋದಾದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಇದು ಸ್ಮ್ಯಾಶ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಬೇಯಲಿ, ಈ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಕಾಳು. ನೋಡಿ, ಇದು ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಸಿದ್ಧಪಡಿಸಿ ಇಟ್ಕೊಂಡಿರುವಂಥ ಬೆಲ್ಲದ ನೀರನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಬೆಲ್ಲದ ನೀರು ಹಾಕ್ಕೊಂಡು ಈ ಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಈ ಬೆಲ್ಲದ ನೀರು ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲಿ ನಾನು 2 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿನ ಈ ರೀತಿ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ರೀತಿ ತೆಂಗಿನಕಾಯಿ ಆದರೂ ರುಬ್ಬಿ ಹಾಕ್ಕೋಬೋದು, ಅಥವಾ ಒಣ ಕೊಬ್ಬರಿನ ಕೂಡ ಪುಡಿ ಮಾಡಿ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಈ ತೆಂಗಿನಕಾಯಿ ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಬರಬೇಕು, ಈ ನೀರಿನ ಅಂಶ ಎಲ್ಲ ಚೆನ್ನಾಗಿ ಎವಾಪರೇಟ್ ಆಗಿ. ಅದಕ್ಕೋಸ್ಕರ ನಾನಿಲ್ಲಿ 1/2 ಟೇಬಲ್ಸ್ಪೂನಷ್ಟು ಹುರುಗಡಲೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹುರುಗಡಲೆ ಪುಡಿನಾದರೂ ಹಾಕ್ಕೋಬೋದು, ಅಥವಾ ಬೇಡ ಅನ್ನೋದಾದರೆ ಈ ರೀತಿ ನೀರೆಲ್ಲ ಎವಾಪರೇಟ್ ಆಗೋ ಹಾಗೆ ಕೂಡ ಎವಾಪರೇಟ್ ಮಾಡ್ಕೋಬೋದು. ಈ ಹುರುಗಡಲೆ ಪುಡಿನ ಸ್ಕಿಪ್ ಮಾಡಿಕೊಂಡು ನಾನು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗೆ ಗಟ್ಟಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಹುರುಗಡಲೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನು 1/4 ಟೀಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಹೀಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈ ನೀರೆಲ್ಲ ಏನಿದೆ ಅದು ಎವಾಪರೇಟ್ ಆಗಿ ನಮಗೆ ಹಲ್ವಾ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿ ತನಕ ಹುರ್ಕೋಬೋದು. ಇಲ್ಲಿ ನಾನು ಹುರುಗಡಲೆ ಪೌಡ್ರ್ ಹಾಕ್ಕೊಂಡಲ್ಲ, ಅದ್ರ ಬದಲು ಬೇಕು ಅನ್ನೋರು ರವೆ ಕೂಡ ಹಾಕ್ಕೋಬೋದು. ಆದರೆ ಅದು ಸ್ವಲ್ಪ ಲೈಟಾಗಿ ಕೇಸರಿ ಬಾತ್ ಟೆಕ್ಸ್ಚರ್ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ನೀರೆಲ್ಲ ಎವಾಪರೇಟ್ ಆಗಿದೆ. ಹಾಗಾಗಿ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಹಲ್ವಾದು. ಅದಕ್ಕೋಸ್ಕರ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ಈ ತುಪ್ಪ ಹಾಕ್ಕೊಳ್ಳೋದ್ರಿಂದ ಹಲ್ವಾ ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ನೀರೆಲ್ಲ ಚೆನ್ನಾಗಿ ಎವಾಪರೇಟ್ ಆಗಿದೆ. ಹಾಗೆ ಸೈಡಿಂದ ನೋಡಿಯಲ್ಲಿ ಆ ತುಪ್ಪ ಹಾಕ್ಕೊಂಡಿರೋದ್ರಿಂದ ಆ ಸೈಡ್ ಬಿಟ್ಟು ಬರ್ತಾ ಇದೆ ಆ ಹಲ್ವಾ. ಈಗ ಈ ಹಲ್ವಾ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈಗ ಇದಕ್ಕೆ ನಾನು ಸಣ್ಣದಾಗಿ ಗ್ರೇಟ್ ಮಾಡ್ಕೊಂಡಿರೋಂಥ ಬಾದಾಮಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಬಾದಾಮಿ ಹಾಕ್ಕೊಳ್ಳೋದ್ರಿಂದ ಈ ಹಲ್ವಾ ತಿನ್ನೋವಾಗ ಮಧ್ಯ ಮಧ್ಯದಲ್ಲಿ ಆ ಬಾದಾಮಿ ಸಿಗುತ್ತಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನು ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ರೀತಿ ಬಾದಾಮಿ ಹಾಕ್ಕೊಂಡು ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಇದನ್ನೇನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಬೇಕಿಲ್ಲ. ನೋಡಿ, ಇಲ್ಲಿ ಸೈಡಲ್ಲಿ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಟು ಬರ್ತಾ ಇದೆ. ಈ ಹಲ್ವಾ ಸಿದ್ಧ ಆಗಿದೆ. ನೋಡಿ, ಇಲ್ಲಿ ಸುತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ತುಪ್ಪ ಬಿಟ್ಟು ಬಂದಿರೋದು. ಈಗ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿದಾಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಕೂಡ ಚೆನ್ನಾಗಿರುತ್ತೆ, ಅಥವಾ ಫ್ರಿಡ್ಜಲ್ಲಿಟ್ಟು ಕೋಲ್ಡಾಗಿ ಸರ್ವ್ ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಬೌಲ್ಗೆ ಇದನ್ನ ಮಾಡಿರೋಂಥ ಹಲ್ವಾನ ಸರ್ವ್ ಮಾಡಿ ಮೇಲೆ ಸ್ವಲ್ಪ ಗ್ರೇಟೆಡ್ ಆಲ್ಮಂಡ್ನ ಹಾಕಿ ಸರ್ವ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಈ ಹಲ್ವಾನ ತೋರಿಸ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಯಮ್ಮಿ ಆಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.